ಬೇರಿಹುಂಡಿ ಗ್ರಾಮದ ಡಿಎಂಜಿ ಕಾರ್ಯಕರ್ತೆಯಾದ ಸುಮತಿಯವರಿಗೆ 6 ತಿಂಗಳ ಗೌರವಧನ ಪಾವತಿ ಹಾಗೂ ಅವರನ್ನು ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಪ್ರತಿಭಟನೆಗಿಳಿದಿತ್ತು. ಮೈಸೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಮಾತನಾಡಿ, ಡಿಎಂಜಿ ಸುಮತಿಯವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೋವಿಡ್ ಸಮಯದಲ್ಲಿ ಜನರ ಸೇವೆಯಲ್ಲಿ ಶ್ರಮಿಸಿದ್ದಾರೆ. ಹೀಗಾಗಿ ನಿರ್ದೇಶಕರ ಸಮ್ಮುಖದಲ್ಲಿ ಸಭೆ ನಡೆದು ಗೌರವಧನ ಪಾವತಿಗೆ ವ್ಯವಸ್ಥೆ ಮಾಡುವುದಾಗಿ ತೀರ್ಮಾನ ಮಾಡಲಾಗಿತ್ತು. ಆದರೆ ಈಗ ಇದೆಲ್ಲವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವರ್ಗಾವಣೆ ಮಾಡಿ ಗೌರವಧನ ತಡೆ ಹಿಡಿದಿದ್ದಾರೆ. ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಪಾಟೀಲ್ ಅವರಿಗೆ ಇದು ಮೋಜಿ ತೋರಿಸೋ ಹವ್ಯಾಸವಾಗಿದೆ. ಇನ್ಮುಂದೆಯಾದರೂ ಮೈಸೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸ ಕಾರ್ಯಗಳನ್ನು ಹಾಗೂ ಗೌರವವನ್ನು ಸರ್ಕಾರ ಕಾಪಾಡಬೇಕೆಂದು ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿದರು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಗಿರಿಜಾ, ಗ್ರಾಮಾಂತರ ಖಜಾಂಚಿ ಸುನಂದ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಮ್ಮ ಸಹೋದ್ಯೋಗಿ ಶ್ರೀಮತಿ ಸುಮತಿ ಅವ್ರಿಗೆ ಇವತ್ತು ಗ್ರಾಮಾಂತರ ಸಿ ಡಿ ಪಿ ಒ ಮಂಜುಳಾ ಪಾಟೀಲ್ರವರು ತುಂಬ ದೌರ್ಜನ್ಯ ನಡೆಸಿದ್ದಾರೆ. ಜೊತೆಗೆ ಗುಂಡಾಗಿರಿ ಮಾಡಿದ್ದಾರೆ. ಆ ವರ್ಕರ್ಗೆ 1 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಾರೆ. ನಮ್ಮದು ಬಲಿಷ್ಠವಾದ ಸಂಘ ಇದ್ದರೂ ಕೂಡ ಸಂಘನ ಒಂದು ಕಡೆ ದಿಕ್ಕಿಟ್ಟು ತಮ್ಮ ಅಧಿಕಾರನ ಚಲಾಯಿಸ್ತಾ ಇದ್ದಾರೆ. ಏಕಾಏಕಿ ಹುಡುಗಿ ಮೇಲೆ ಕಾರ್ಯಕರ್ತಿ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕೂಡಲೇ ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಯವರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರ ಕೆಲಸದಿಂದ ವಜಾ ಮಾಡಿ ಆದರೂ ಅವ್ರನ್ನ ಉಳಿಸ್ಕೋಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಖಂಡಿತ ಬೇಡ. ಅವರು ಯಾವ ತಾಲೂಕು ಅವ್ರು ಬೇಡ. ಇವತ್ತು ಈ ವರ್ಕರ್ಗಾಯಿತು, ನಾಳೆ ಇನ್ನೊಬ್ಬ ವರ್ಕರ್ಗಾಗತ್ತೆ. ಆದ್ದರಿಂದ ಮಂಜುಳಾ ಪಾಟಿ ಅವರು ನಮ್ಮ ಜಿಲ್ಲೆಗೆ ಬೇಡ. ಮತ್ತು ಅವರ ಸಹಾಯ ಅವರ ಜೊತೆಯಲ್ಲಿರುವ ಪಾರ್ವತಿ ನಾಯಕ್ ಅವರು ಪ್ರತಿಯೊಂದು ಸರ್ಕಲ್ಗೋದ್ರೂ ಇದೇ ರೀತಿ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಸುಮಾರು ಸರಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಆದರೂ ಅವರು ಪರಿಗಣ ಮಾಡ್ತಾ ಇಲ್ಲ. ಆದ್ದರಿಂದ ಅವ್ರನ್ನೂ ಸಹ ನಮ್ಮ ಜಿಲ್ಲೆಯಲ್ಲಿ ಬೇಡ. ಅವರಿಬ್ಬರನ್ನೂ ದಯವಿಟ್ಟು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗ